ಹಾಯ್ ಫ್ರೆಂಡ್ಸ್, ಆಲಮಟ್ಟಿ ಡ್ಯಾಮ್ಗೆ ಇಂದು ಒಂದೇ ದಿನದಲ್ಲಿ 27,000 ಕ್ಯೂಸೆಕ್ಗಳ ರೆಕಾರ್ಡ್ ನೀರನ್ನೋದು ಬಂದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ದಾರೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕರ್ನಾಟಕ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ಇಂದ ಈ ಮಾಹಿತಿಯನ್ನು ತಿಳಿಸಲಾಗುತ್ತದೆ. ಕರ್ನಾಟಕ ರಾಜ್ಯದ ವಿವಿಧ ಅನೇಕ ಭಾಗಗಳಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ನಿಂದ ಉತ್ತಮವಾಗಿ ಮಳೆ ಅನ್ನೋದು ಆಗುತ್ತಿದೆ. ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಸಹ ಸಾಧಾರಣದಿಂದ ಭಾರಿಯಾಗಿ ಮಳೆ ಅನ್ನೋದು ಆಗುತ್ತಿದೆ. ಇನ್ನು ಕಳೆದ 24 ಗಂಟೆಗಳ ಹಿಂದೆ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆ ಅನ್ನೋದು ಆಗಿದೆ ಮತ್ತು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಒಳ್ಳೆ ಉತ್ತಮ ಮಳೆ ಅನ್ನೋದು ಆಗಿದೆ. ಇದರಿಂದ ಆಲಮಟ್ಟಿ ಡ್ಯಾಮ್ಗೆ ಒಳ್ಳೆ ಗಣನೀಯವಾಗಿ ನೀರನ್ನೋದು ಬಂದು ಸೇರಿದೆ. ಆಲಮಟ್ಟಿ ಡ್ಯಾಮ್ ಗರಿಷ್ಠ ಜಲಾಶಯ ಮಟ್ಟ 519.60 meters ಅನ್ನೋದು ಹೊಂದಿದೆ. ಇದಕ್ಕೆ ಇಂದು 512.05 meters ಅನ್ನು ನೀರು ಸೇರಿದೆ. ಆಲಮಟ್ಟಿ ಡ್ಯಾಮ್ ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 123.08 TMC ಇದೆ. ಇದಕ್ಕೆ ಇಂದು 41.41 TMC ನೀರನ್ನೋದು ಬಂದು ಸೇರಿದೆ. ಇಂದು ಆಲಮಟ್ಟಿ ಡ್ಯಾಮ್ಗೆ ಅತ್ಯಧಿಕ ಪ್ರಮಾಣದಲ್ಲಿ ಒಳ ಹರಿವು ಅನ್ನೋದು ಆಗಿದೆ. 27,385 ಕ್ಯೂಸೆಕ್ಗಳು ನೀರಿನ ಒಳ ಹರಿವು ಇನ್ಫ್ಲೋ ಅನ್ನೋದು ಆಗಿದೆ ಮತ್ತು ನೀರಿನ ಹೊರ ಹರಿವು ಔಟ್ಫ್ಲೋ ಬಂದು 430 ಕ್ಯೂಸೆಕ್ಗಳು ಔಟ್ಫ್ಲೋ ಅನ್ನೋದು ಆಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ಡ್ಯಾಮ್ಗಳಲ್ಲಿ ನಾವು ಕಂಪೇರ್ ಮಾಡಿದರೆ ಇಂದು ಆಲಮಟ್ಟಿ ಡ್ಯಾಮ್ಗೆ ಅತ್ಯಧಿಕ ಪ್ರಮಾಣದಲ್ಲಿ ನೀರು ಬಂದು ಸೇರಿದೆ. ಅದು 27,385 ಕ್ಯೂಸೆಗಳು ಅತ್ಯಧಿಕ ಪ್ರಮಾಣದಲ್ಲಿ ನೀರು ಬಂದು ಸೇರಿದೆ.